ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನೂತನ ನ್ಯೂಸ್. ನಾನು ಪದ್ಮಾ. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ಕಾರವಾರದ ರಾಕ್ ಗಾರ್ಡನ್ ಬಳಿ ಮದಿರಿಯ ಮತ್ತಲ್ಲಿ ದಾಂಧಲೆ. ನಗರಸಭೆ ಸದಸ್ಯ ಗಣಪತಿ ಉಳ್ವೇಕರ್ ಮೇಲೆ ನಡೆಯಿತು ಹಲ್ಲೆ. ಪೊಲೀಸರ ವಶವಾದ ಕೋಲಾರದ ಕಿಡಿಗೇಡಿ ಸಂಪಂಗಿ. ಹೊನ್ನಾವರದಲ್ಲಿ ಐಆರ್ಬಿ ಅವಾಂತರದಿಂದ ಪರಿಹಾರವೇ ಸಿಕ್ತಿಲ್ಲ. ಆತ ಮನೆ ಕಟ್ಟಂಗಿಲ್ಲ, ಇತ್ತ ಮನೆ ಬಿಡಂಗಿಲ್ಲ. ಸಮಸ್ಯೆಗೆ ಪರಿಹಾರ ನೀಡಿ ಅಂತ ಹೋದ್ರೆ ತನಗೆ ಹಿಂದಿ ಬರೋಲ್ಲ ಅಂತ ಜಾರಿಕೊಂಡ್ರು ಶಾಸಕರು. ಭಟ್ಕಳದಲ್ಲಿ 12 ದಿನದ ಹಸುಳಿಗೆ ಬೆಂಕಿ ಹಚ್ಚಿದ ಪ್ರಕರಣ. ಹೃದಯ ವಿದ್ರಾವಕ ಘಟನೆಗೆ ತಿಳಿದು ಬಂತು ಕಾರಣ. ಆರೋಪಿಯ ಸಹೋದರ ನೂತನ ಚೀವಿಗೆ ಎಕ್ಸ್ಕ್ಲೂಸಿವ್ ಸ್ಟೇಟ್ಮೆಂಟ್. ಈಗ ವಾರ್ತೆಗಳ ವಿವರ. 12 ದಿನದ ಹಸುಳೆಯನ್ನ ಹೆತ್ತ ತಾಯಿಯೇ ಬೆಂಕಿ ಹಾಕಿ ಸುಟ್ಟ ಪ್ರಕರಣದ ಬಗ್ಗೆ ನಾವು ನಿನ್ನೆ ಹೇಳಿದ್ವಿ. ಆದ್ರೆ ನಿನ್ನೆ ಆರೋಪಿಯ ಸಂಬಂಧಿಕರು ಸಂಪರ್ಕಕ್ಕೆ ಸಿಕ್ಕಲಿಲ್ಲ. ನೂತನ ಟಿವಿ ಇದೀಗ ಕುಟುಂಬದವರ ಬಳಿ ಹೋಗಿ ಘಟನೆಗೆ ಕಾರಣಗಳೇನು, ಘಟನಾ ಪೂರ್ವದಲ್ಲಿ ಆಕೆಯ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನೆಲ್ಲ ಕಲೆ ಹಾಕಿದ್ದೀವಿ. ಅದೇನು ಅನ್ನೋದನ್ನ ನೋಡೋಣ, ಬನ್ನಿ. ತನ್ನ ಗಂಡ ತಾನು ಗರ್ಭಿಣಿಯಾದ ಸಂದರ್ಭದಲ್ಲಿ ತನ್ನನ್ನು ನೋಡಲು ಬಂದಿರುವುದಿಲ್ಲ. ಅಲ್ಲದೆ ಹೆರಿಗೆಯಾದ ಸಂದರ್ಭದಲ್ಲೂ ಕೂಡ ತನ್ನನ್ನು ಹಾಗೂ ತನ್ನ ಮಗಳನ್ನು ನೋಡಲು ಬರಲಿಲ್ಲ ಎಂಬ ಕೊರಗನ್ನ ಮನಸ್ಸಿಗೆ ಹಚ್ಚಿಕೊಂಡು ತನ್ನ ಕರುಳು ಕುಡಿಯನ್ನೇ ಸುಟ್ಟು ಹೊಕ್ಕಂತಿದ್ದಾಳೆ ಎಂದು ಮಾಧ್ಯಮದ ಮುಂದೆ ಹಸುಳಿಯ ಹತ್ಯೆ ಆರೋಪಿ ಯಶೋಧ ಸೋದರ ಸಂಬಂಧಿ ಯೋಗೇಶ್ ಹೇಳಿದ್ದಾರೆ. ಯಶೋಧ ಎನ್ನುವ ಮಾನಸಿಕ ಅಸ್ವಸ್ಥ ಮಹಿಳೆಯೊಳು ಹೆರಿಗೆಯಾದರೂ ಸಹ ತನ್ನನ್ನು ಹಾಗೂ ತನ್ನ ಮಗಳನ್ನ ನೋಡಲು ಬರಲಿಲ್ಲ ಎಂಬ ಮನಸ್ಸಿಗೆ ಹಚ್ಚಿಕೊಂಡು ಮಾನಸಿಕ ರೋಗಕ್ಕೆ ಬಲಿಯಾಗಿ ಕೆಲವು ತಿಂಗಳಿಂದ ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿದ್ದಳು. ಇದರಿಂದ ತನ್ನ ಕರುಳು ಕುಡಿಯನ್ನೇ ಬೆಂಕಿ ಹಾಕಿ ಸುಟ್ಟ ಹೃದಯ ವಿದ್ರಾವಕ ಘಟನೆ ವೆಂಕಟಾಪುರದಲ್ಲಿ ನಡೆದಿತ್ತು. ಆರೋಪಿಯ ಸೋದರ ಯೋಗೇಶ್ ಮಾತನಾಡಿ, ಗಂಡ ತನ್ನನ್ನ ಕಳೆದ ಹಲವಾರು ದಿನಗಳಿಂದ ತನ್ನನ್ನು ನೋಡಲು ಬರುತ್ತಿಲ್ಲ. ಅಲ್ಲದೆ ತನ್ನ ಹೆರಿಗೆಯಾದರೂ ತನ್ನ ಮಗಳನ್ನು ನೋಡಲು ಬರುತ್ತಿಲ್ಲ ಎಂಬ ಮಾನಸಿಕ ಖಿನ್ನತೆಯಿಂದ ಮಗುವನ್ನ ಸುಟ್ಟಿರುತ್ತಾಳೆ. ನಂತರ ಮಗುವನ್ನ ಆಸ್ಪತ್ರೆಗೆ ದಾಖಲು ಮಾಡಿದರೂ ಕೂಡ ಮಗುವನ್ನು ಬದುಕಿಸಲಾಗಲಿಲ್ಲ ಎಂದು ಹೇಳಿದ್ರು. ಯಶೋಧಮ್ಮ ಹುಡುಗಿ ಉಂಟಲ್ಲ ಸರ್, ಅವಳು ಗರ್ಭಿಣಿ ಆಗಿಂದ ಇಲ್ಲೇ ಇದ್ದವಳು. ಅದು ಗಂಡ ಬರಲಿಲ್ಲ ಅಂತೇಳಿ ತುಂಬ ಮನಸ್ಸಿನಲ್ಲಿ ಹಚ್ಕೊಂಡಿದ್ಲು, ಗಂಡು ಬರಲಿಲ್ಲ ಅಂತೇಳಿ. ಅದು ಗರ್ಭಿಣಿಯಾಗಿ 9 ತಿಂಗಳ ಡಿಲಿವರಿ ಆದರೂ ನೋಡ್ಲಿಕ್ಕೆ ಬರಲೇ ಇಲ್ಲ ಅಂತೇಳಿ ಸ್ವಲ್ಪ ಮನಸ್ಸಿಗೆ ಹಚ್ಕೊಂಡು ತನ್ನ ಮಗನ ಮತ್ತು ಅನ್ನ ಸೂತ್ಕ ತೆಗೆದ್ರೂ ಬರಲಿಲ್ಲ, ಇವ್ರು ಯಾರು ನೋಡ್ಲಿಕ್ಕೆ ಬರಲಿಲ್ಲ ಅಂತೇಳಿ ಮನಸ್ಸಿಗೆ ಹಚ್ಕೊಂಡು ಅವಳು ಬೆಂಕಿ ಹಾಕಿ ಸುಟ್ಟಾಕ್ಬಿಟ್ಟಿದ್ಲು. ಸುಟ್ಟಾಕಿದ ತಕ್ಷಣ ನಮಗೆ ಇಲ್ಲಿ ಅವ್ರ ತಾಯಿ ಗೌಜ್ ಹಾಕೊಂಡು ಬಂತು. ನಂತರ ಕಡೆಗೆ ಹೋಗಿ ನಾನೇ ಹೋಗಿ ನೀರಲ್ಲಿ ನಿಂಗ್ಸ್ಕೊಂಡು ಹಾಗೆ ಇಲ್ಲೊಂದು ಗಾಡಿ ಬಂತು. ಗಾಡಿ ತಗೊಂಡು ಹಾಗೆ ಸೀದಾ ಆರ್ಎಂಎಸ್ನಲ್ಲಿ ಹೋಗಿ ಅಡ್ಮಿಟ್ ಮಾಡಿದರು. ಹಾಗೆ ಅವ್ರು ನೋಡಿ ಪ್ರಥಮ ಚಿಕಿತ್ಸೆ ಮಾಡಾದ ನಂತರ ಮಣಿಪಾಲ್ಗೆ ಹೋಗಿ ನೋಡಿದ್ರೆ ಇಲ್ಲ, 90% ಬರ್ನ್ ಆಗಿದೆ ಅಂತ ಹೇಳಿದ್ರು. ಹಾಗೆ ಒಂದು 2 ದಿವಸದಲ್ಲಿ ಡೆಡ್ ಆಯಿತು. ಹಾಗೆ ಅವರಲ್ಲಿ ಬಾಡಿ ತಗೋಗ ಬಂದಿದ್ದರು. ಬಂದು ಅವ್ರ ಅಜ್ಜ ಅಜ್ಜಿ ಮತ್ತು ಅವ್ರ ಫ್ಯಾಮಿಲಿ ಬಂದು ನೋಡಿಬಿಟ್ಟು ಹಾಗೆ ನೈಟ್ ಬಂದು ಸುಮಾರು 11 ಗಂಟೆಗೆ ಬಂದು ಮಣ್ಣು ಮಾಡಿದ್ರು. ಆವಾಗ ಅವ್ರು ಬಂದು ಮಣ್ಣೆಲ್ಲ ಹಾಕಿ ಮಾಡಿದರು. ಯಾವುದೇ ಹೆತ್ತ ತಾಯಿಯೂ ಕೂಡ ತನ್ನ ಹೆತ್ತ ಕರುಳ ಕುಡಿಯನ್ನ ಸುಟ್ಟು ಕೊಂದು ಹಾಕುವುದು ನಂಬಲು ಸಾಧ್ಯವಾಗದ ಘಟನೆಯಾಗಿದೆ. ಈ ಪ್ರಕರಣದಲ್ಲಿ ಗಂಡ ಹೆಂಡರ ಜಗಳದಲ್ಲಿ ಅಮಾಯಕ ಸುಳೆ ತನ್ನ ಪ್ರಾಣವನ್ನ ಕಳೆದುಕೊಂಡಿದೆ ಅಂತಾನೆ ಹೇಳಬೇಕು. ರಾಘವೇಂದ್ರ ಮಲ್ಯ, ನೂತನ ನ್ಯೂಸ್, ಭಟ್ಕಳ. ಇನ್ನು ಕುಡಿದ ಮತ್ತಿನಲ್ಲಿ ಪ್ರವಾಸಿಗನೊಬ್ಬ ದಾಂಧಲೆ ನಡೆಸಿ ಕೆಲವರ ಮೇಲೆ ಹಲ್ಲೆ ನಡೆಸಿದ ಘಟನೆ ಕಾರವಾರದ ರಾಕ್ ಗಾರ್ಡನ್ ಬಳಿ ಸೋಮವಾರ ನಡೆದಿದೆ. ಮದುವೆಯ ಮತ್ತಲ್ಲಿ ದಾಂಧಲೆ. ನಗರಸಭೆ ಸದಸ್ಯ ಗಣಪತಿ ಉಳ್ವೇಕರ್ ಮೇಲೆ ನಡೆಯಿತು ಹಲ್ಲೆ. ಕೋಲಾರದ ಸಂಪಂಗಿ ಎನ್ನುವ ವ್ಯಕ್ತಿ ಕುಡಿದು ರಾಕ್ ಗಾರ್ಡನ್ ಬಳಿ ಆಗಮಿಸಿದ ಪ್ರವಾಸಿಗರ ಮೇಲೆ ಹಲ್ಲೆ ಮಾಡಿದ್ದಾನೆ. ಇನ್ನು ಕೆಲವು ಮಹಿಳಾ ಪ್ರವಾಸಿಗರೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ಇದರಿಂದ ಹೆದರಿದ ಪ್ರವಾಸಿಗರು ದೂರ ಓಡಿ ಹೋಗಿದ್ರು. ಇದೇ ವೇಳೆ ವಿಷಯ ತಿಳಿದು ಪ್ರವಾಸಿಗರನ್ನ ಹೊರಹಾಕಲು ಬಂದ ನಗರಸಭೆ ಸದಸ್ಯ ಗಣಪತಿ ಉಳುವೇಕರ್ ಹಾಗೂ ರಾಕ್ ಗಾರ್ಡನ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ್ದಾನೆ. ಕೊನೆಗೆ ಆತನನ್ನ ಹಿಡಿದ ಸಿಬ್ಬಂದಿ ಸರಿಯಾಗಿ ಬಡಿದು ನಗರ ಠಾಣಾ ಪೊಲೀಸರಿಗೆ ಒಪ್ಪಿಸಿದ್ದು ಆತನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕುಮಾರಪರ್ವ ಕಾರ್ಯಕ್ರಮದಡಿ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರು ಕುಮಟಾಕ್ಕೆ ಆಗಮಿಸಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದು ಜೆಡಿಎಸ್ ಮುಖಂಡ ಪ್ರದೀಪ್ ನಾಯ್ಕ ದೇವರಬಾವಿ ತಿಳಿಸಿದರು. ಪಕ್ಷದ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಅಂದು ಬೆಳಗ್ಗೆ 10 ಗಂಟೆಗೆ ತಾಲೂಕಿನ ತೋರ್ಕೆಯಲ್ಲಿ ಜನರೊಂದಿಗೆ ನೇರ ಸಂವಾದದಲ್ಲಿ ಪಾಲ್ಗೊಂಡು
ನಂತರ ಕೆಂಗಳಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಿದ್ದಾರೆ. ಊಟದ ನಂತರ ಬೈಕ್ ರ್ಯಾಲಿ ಮೂಲಕ ಕುಮಟಾದ ಮಾಸ್ತಿಕಟ್ಟೆ ವೃತ್ತಕ್ಕೆ ಬಂದು ಮೆರವಣಿಗೆಯಲ್ಲಿ ಬಸ್ತಿಪೇಟೆ ಮೂಲಕ ಗಿಬ್ ಸರ್ಕಲ್ ಬಳಿ ಇರುವ ಮಣಕಿ ಮೈದಾನದಲ್ಲಿ ಸಾರ್ವಜನಿಕ ಸಮಾವೇಶ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಮಾವೇಶಕ್ಕೆ 20,000 ಹೆಚ್ಚು ಜನ ಸೇರುವ ವಿಶ್ವಾಸವಿದೆ. ಸಂಜೆ 6 ಹವ್ಯಕ ಸಭಾಭವನದಲ್ಲಿ ಹಾಲಕ್ಕಿ ಸಮುದಾಯದೊಂದಿಗೆ ಭೇಟಿ, ನಂತರ ಮುಸ್ಲಿಂ ಸಮುದಾಯದವರೊಂದಿಗೆ ಭೇಟಿ ಮುಗಿಸಿ ಹಂದಿಗೋಣ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಈ ಸಂದರ್ಭದಲ್ಲಿ ಮಧು ಬಂಗಾರಪ್ಪ, ವೈಎಸ್ವಿ ದತ್ತ, ಬಸವರಾಜ್ ಹೊರಟ್ಟಿ ಮತ್ತಿತರ ಪ್ರಮುಖರು ಹಾಜರಿರಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಸಿದ್ದಾಪುರದಲ್ಲಿ ಪಕ್ಷದ ಘೋಷಿತ ಅಭ್ಯರ್ಥಿ ರವೀಂದ್ರನಾಥ್ ನಾಯಕ್ ವಿರುದ್ಧ ಕೆಲವರು ಹೇಳಿಕೆ ನೀಡಿದ್ದು ಖಂಡನೀಯ. ಕೆಲ ತಿಂಗಳ ಹಿಂದೆ ಚಂದಾವರದಲ್ಲಿ ನಡೆದ ಘಟನೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳ ಪಿತೂರಿಯಾಗಿದೆ. ಘಟನೆಗೆ ಪ್ರೇರಣೆಯಾದ ಮುಖಂಡರನ್ನ ಹಿಡಿಯದೆ ಅಮಾಯಕರನ್ನ ಹಿಡಿದು ಒಳಹಾಕಲಾಗುತ್ತದೆ. ಇಷ್ಟೆಲ್ಲ ನಡೆದರೂ ಒಬ್ಬರಾದರೂ ಬಿಜೆಪಿ ಮುಖಂಡರನ್ನ ಹಿಡಿದಿದ್ದಾರ? ಒಂದೊಮ್ಮೆ ಬಿಜೆಪಿಗರದ್ದು ಸರಿ ಇದ್ದಿದ್ರೆ ಯಾಕೆ ಅಡಗಿಕೊಳ್ತಾರೆ? ಪರೇಶ್ ಮೇಸ್ತಾ ಮನೆಗೆ ಅಮಿತ್ ಶಾ ಬಂದಂತೆ ಸಿಬಿಐನವರೇಕೆ ಬರುತ್ತಿಲ್ಲ? ಬಿಜೆಪಿಗರೇಕೆ ತನಿಖೆಗೆ ಒತ್ತಾಯಿಸುತ್ತಿಲ್ಲ ಎಂದು ಪ್ರಶ್ನಿಸಿದ್ರಲ್ಲದೆ ಒಟ್ಟಾರೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಒಳ ಒಪ್ಪಂದವಿರುವಂತೆ ಅನುಮಾನ ಮೂಡಿಸುತ್ತಿದೆ ಎಂದರು. ಕ್ಷೇತ್ರಾಧ್ಯಕ್ಷ ನೀಲಪ್ಪ ಗೌಡ ಮಾತನಾಡಿ, ಎರಡೂ ರಾಷ್ಟೀಯ ಪಕ್ಷಗಳು ಎಚ್ಚೆತ್ತುಕೊಳ್ಳುವಂತೆ ಜೆಡಿಎಸ್ ಶಕ್ತಿ ಪ್ರದರ್ಶನವನ್ನ ಸಮಾವೇಶದಲ್ಲಿ ಮಾಡಲಾಗುವುದು. ಬಿಜೆಪಿ ಹಾಗೂ ಕಾಂಗ್ರೆಸ್ನಂತೆ ದೂಷಣೆ ರಾಜಕೀಯ ಮಾಡದೆ ನಮ್ಮ ಅಭ್ಯರ್ಥಿ ಪ್ರದೀಪ್ ನಾಯಕರನ್ನ ಗೆಲ್ಲಿಸುವ ಎಲ್ಲಾ ಪ್ರಯತ್ನವನ್ನ ಮಾಡಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಗಜು ನಾಯ್ಕ ಅಳ್ವೆಕೋಡಿ, ಕಿರಣ್ ಕಾಮತ್, ಭಾಸ್ಕರ್ ಪಟಗಾರ್, ಈಶ್ವರ್ ನಾಯ್ಕ ಕೋಡ್ಕಣಿ, ಸಿಜಿ ಹೆಗಡೆ ಕಲ್ಲಬ್ಬೆ, ಡಿಎಚ್ ಪಟಗಾರ್, ಶ್ರೀಧರ್ ನಾಯ್ಕ ವಾಕನಳ್ಳಿ, ಜಿಜಿ ಹೆಗಡೆ ಅಂತರವಳ್ಳಿ ಮತ್ತಿತರರು ಇದ್ದರು. ಇನ್ನು ದೇಶದಾದ್ಯಂತ ಹೊಸ ಹೊಸ ಡಿಜಿಟಲ್ ತಂತ್ರಜ್ಞಾನವನ್ನು ಪರಿಚಯಿಸಿ ಅಪಾರ ಜನಮನ್ನಣೆಗೆ ಪಾತ್ರರಾಗಿರುವ ತೇಜಾರಿ ಸೊಲ್ಯೂಷನ್ ಕಂಪನಿ ಇದೀಗ ಶಿರಸಿ ನಗರದಲ್ಲಿ ಮೈಕ್ರೋ ಎಟಿಎಂ ಮೂಲಕ ತನ್ನ ತಂತ್ರಗಾರಿಕೆಯನ್ನು ಅಭಿವೃದ್ಧಿಪಡಿಸಲು ಮುಂದಾಗಿದೆ. ತೇಜಾರಿ ಸೊಲ್ಯೂಷನ್ ಹೈದರಾಬಾದ್ ಮೂಲದ ಕಂಪನಿಯಾಗಿದ್ದು ಭಾರತ ಸರ್ಕಾರದ ಡಿಜಿಟೈಸೇಷನ್ ಡ್ರೈವ್ ಭಾಗವಾಗಿ ಕರ್ನಾಟಕದಲ್ಲಿ ತನ್ನ ಗ್ರಾಮೀಣ ಡಿಜಿಟಲ್ ಪಾವತಿ ಘಟಕವನ್ನು ಸ್ಥಾಪಿಸಲು ಮುಂದಾಗಿದೆ. ಜಿಲ್ಲೆಯ ಅನಂತರಂಗ ಸೊಲ್ಯೂಷನ್ ಈ ಕಂಪನಿಯ ಪಾಲುದಾರರಾಗಿದ್ದು ಇವರ ಅಡಿಯಲ್ಲಿ ಈ ಯೋಜನೆ ರೂಪಿತಗೊಂಡಿದೆ. ಮೈಕ್ರೋ ಎಟಿಎಂ ಮೂಲಕ ಹಣ ವರ್ಗಾವಣೆ ಹಾಗೂ ವಿವಿಧ ನಗದುರಹಿತ ವ್ಯವಹಾರಗಳಿಗಾಗಿ ಹಾಗೂ ಜನತೆಯ ಉಪಯೋಗಕ್ಕಾಗಿ ಈ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಇದರ ಮೂಲಕ ಹಣ ವರ್ಗಾವಣೆ, ಉಳಿತಾಯ ಖಾತೆ, ವಿಮಾ ಸೇವೆ ಮುಂತಾದ ಸೇವೆಗಳನ್ನು ಪಡೆಯಬಹುದು ಎಂದು ಕಂಪನಿಯ ನಿರ್ವಾಹಕ ನಿರ್ದೇಶಕರಾದ ರಾಮಕೃಷ್ಣ ರಾಲಿ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 1,000 ವ್ಯಾಪಾರಿ ಘಟಕಗಳನ್ನು ಸ್ಥಾಪಿಸುವ ಗುರಿ ಹೊಂದಿದ್ದು, ಶಿರಸಿಯಲ್ಲೇ 200 ಘಟಕಗಳನ್ನು ಸ್ಥಾಪಿಸುವ ಉದ್ದೇಶವನ್ನು ಹೊಂದಿರುವುದಾಗಿ ಅವರು ತಿಳಿಸಿದ್ದಾರೆ. ರಚನಾ ಬಾರ್ ಮತ್ತು ರೆಸ್ಟೋರೆಂಟ್ ಇದು ಸಾಮಾಜಿಕ ಜಾಲತಾಣದಲ್ಲಿ ಸದ್ಯ ಜೋರಾಗಿ ಸದ್ದು ಮಾಡುತ್ತಿದೆ, ಸುದ್ದಿ ಆಗ್ತಿದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಇನ್ನಷ್ಟು ಸುದ್ದಿಗಳನ್ನ ನೋಡೋಣ ಸ್ಮಾಲ್ ಬ್ರೇಕ್ ನಂತರ.